हेलो व्यूअर्स, वेलकम टू बस वाईटीआई चैनल। इवत्तिन क्लास अल्ली ऑप्टो इलेक्ट्रॉनिक्स कंपोनेंट्स चैप्टर अन्नु नोडोण। अदरल्ली ऑप्टो इलेक्ट्रॉनिक कंपोनेंट्स बग्गे इंट्रोडक्शन हागू अवु डिफरेंट टाइप्स एनिदवे अन्नोदन्न नोडोण। इदु बंदु सब्जेक्ट थेरी ट्रेड थेरी सब्जेक्ट अल्ली फर्स्ट इयर इलेक्ट्रॉनिक मेकानिक अवर्गे इरुत्ते। So if you see what are optoelectronic components, optoelectronics is one of the fast emerging technology fields that deals with applying electronic devices to the sourcing, detection and control of light. So optoelectronics anodu ondu technology yavudadre fast agi grow aagta ide ee itichin kaaladalli and adu लाइट अन्ना सोर्स माड़ोदु हागू डिटेक्ट माड़ोदु हागू कंट्रोल माड़ोदर मेले डिपेंड आगे वर्क आगते। सो इलेक्ट्रॉनिक डिवाइस गड़िगे लाइट अन्ना सोर्सिंग आगे अप्लाई माड़ोदु इलेक्ट्रॉनिक कंपोनेंट्स जोतेली लाइट अन्ना डिटेक्ट माड़ोदु हागू आ इलेक्ट्रॉनिक्स कंपोनेंट्स अल्ली लाइट अन्ना कंट्रोल माड़ोदुनु इदर जोतेली डील माड़ते ऑप्टो इलेक्ट्रॉनिक कंपोनेंट्स अंद्रे। So this is used for numerous purposes like telecommunications, monitoring and sensing, long wavelength, microwave, photonic links, medical equipments and general science. So idu ondu bandu namge bere bere ondu applications idave. Idu telecommunications alli balke martare, monitoring alli ಹಾಗೂ ಸೆನ್ಸಿಂಗ್ ಯಾವುದಾದ್ರೂ ಆಬ್ಜೆಕ್ಟ್ಸ್ ಅನ್ನು ಸೆನ್ಸ್ ಮಾಡಿ ಇಂಡಿಕೇಟ್ ಮಾಡೋದಕ್ಕೆ, ಲಾಂಗ್ ವೇವ್ ಲೆಂತ್ಸ್ ಅನ್ನು ಸೆನ್ಸ್ ಮಾಡೋದಕ್ಕೆ, ಹಾಗೂ ಮೈಕ್ರೋವೇವ್ ಫೋಟೋನಿಕ್ ಲಿಂಕ್ಸ್ ಅಲ್ಲಿ, ಮೆಡಿಕಲ್ ಇಕ್ವಿಪ್ಮೆಂಟ್ಗಳಲ್ಲಿ ಹಾಗೂ ಜನರಲ್ ಸೈನ್ಸ್ ಅಲ್ಲಿ ಇದೆಲ್ಲ ಏನಿದ್ರ ಅಪ್ಲಿಕೇಶನ್ಸ್. ಟೆಲಿಕಮ್ಯುನಿಕೇಶನ್ ಯೂಸಿಂಗ್ ಫೈಬರ್ ಆಪ್ಟಿಕ್ಸ್ ಅಂಡ್ ಎಕ್ಸ್ರೇ ಮಿಷನ್ಸ್ ಇನ್ ಹಾಸ್ಪಿಟಲ್ಸ್ ಆರ್ ಫ್ಯೂ ಇಲ್ಯುಸ್ಟ್ರೇಷನ್ ಆಫ್ ದಿಸ್ ಟೆಕ್ನಾಲಜಿ. ಸೊ ಟೆಲಿಕಮ್ಯುನಿಕೇಶನ್ ಅಲ್ಲಿ ಫೈಬರ್ ಆಪ್ಟಿಕ್ಸ್ ಅಂತ ಹೇಳಿ ಇತ್ತೀಚೆಗೇನು ಒಳ್ಳೆ ಮುಂದುವರಿತಾ ಇದೆ ಟೆಕ್ನಾಲಜಿ, ಆ ಒಂದು ಟೆಕ್ನಾಲಜಿ. ಹಾಗೂ ಎಕ್ಸ್ರೇ ಮಿಷನ್ಸ್ ಹಾಸ್ಪಿಟಲ್ಸ್ ಅಲ್ಲಿ ಡಿಜಿಟಲ್ ಎಕ್ಸ್ರೇ ಮಿಷನ್ಸ್ ಏನು ಬಂದಿದ್ದಾವೆ ಅದರಲ್ಲಿನೂ ಇವನ್ನ ಬಹಳ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಸೊ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂಡ್ ಕಾಂಪೋನೆಂಟ್ಸ್ ಆರ್ ದೋಸ್ electronic devices that operate on both light and electrical currents. So hesare namge indicate madutte opto andre light ant helutta, electronic andre current idralli work maduvantha ondu device ant helutta. Optoelectronic devices athwa components andre enu eradukkunu work madutte light hagu electrical currents igenu. This can include electrically driven light sources such as laser diodes and LEDs, light emitting diodes, components for converting light to an electric current such as solar and photovoltaic cells, and devices that can electronically control the propagation of light. So ivella optoelectronics devices alli enen bartave antandre yavadre lights ಲೈಟನ್ನು ಕಂಟ್ರೋಲ್ ಮಾಡ್ತವೆ ಹಾಗೂ ಡ್ರೈವ್ ಮಾಡ್ತವೆ. ಡ್ರೈವ್ ಮಾಡೋದಂದ್ರೆ ಏನು, ಒಂದು ನಿರ್ದಿಷ್ಟ ದಾರಿಯಲ್ಲಿ ಹೋಗೋ ಥರ, ಪಕ್ಕಕ್ಕೆಲ್ಲ ಇದು ಆಗಲಾರ್ದಂಗೆ ಒಂದು ವೇಯಲ್ಲಿ ಒಂದು ದಾರಿಯಲ್ಲಿ ಹೋಗೋ ಥರ ಡ್ರೈವ್ ಮಾಡುವಂಥದ್ದು. ಸೊ ಅದರಲ್ಲಿ ಬಂದು ಏನೇನಿದೆ, ಲೇಸರ್ ಡಯೋಡ್ಸ್ ಇದೆ, ಲೈಟ್ ಎಮಿಟಿಂಗ್ ಡಯೋಡ್ಸ್, ಎಲ್ ಇ ಡಿಸ್. ಇವು ಏನು ಅಂತಂದರೆ ಇಟ್ ಈಸ್ ಕಾಂಪೊನೆಂಟ್ಸ್, ದೀಸ್ ಆರ್ ಕಾಂಪೊನೆಂಟ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಲೈಟ್ ಟು ಎನ್ ಎಲೆಕ್ಟ್ರಿಕ್ ಕರೆಂಟ್. ಲೈಟನ್ನು ಎಲೆಕ್ಟ್ರಿಕ್ ಕರೆಂಟ್ಗೆ ಹಾಗೂ ಎಲೆಕ್ಟ್ರಿಕ್ ಕರೆಂಟನ್ನು ಲೈಟ್ ಆಗಿ ಕನ್ವರ್ಟ್ ಮಾಡೋ ಕೆಪಾಸಿಟಿ ಇರುವಂತಹ ಒಂದು ಕಾಂಪೊನೆಂಟ್ಸ್. ಹಾಗೂ ಸೋಲರಲ್ಲಿ ನಾವು ಏನು ಫೋಲ್ಟಾಕ್ ಸೆಲ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಅವು ಬಂದು ಲೈಟನ್ನು ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತವೆ. ಆ್ಯಂಡ್ ಡಿವೈಸಸ್ ದಟ್ ಕ್ಯಾನ್ ಎಲೆಕ್ಟ್ರಾನಿಕಲಿ ಕಂಟ್ರೋಲ್ ದ ಪ್ರೊಪಗೇಷನ್ ಆಫ್ ಲೈಟ್. ಸೊ ಫೋಲ್ಟಾಕ್ ಸೆಲ್ಸ್ ಅನ್ನೋವೇನು, ಫೋಟೋ ವೋಲ್ಟಾಕ್ ಸೆಲ್ಸ್ ಅನ್ನೋವು ದೇ ಕ್ಯಾನ್ ಅಬ್ಸರ್ವ್ ದ ಲೈಟ್ ಆ್ಯಂಡ್ ಕನ್ವರ್ಟ್ ದೆಮ್ ಟು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಆಲ್ಸೋ ಪ್ರೊಪಗೇಷನ್ ಆಫ್ ಲೈಟ್ ಅನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೈಟ್ ಹೋಗೋದಕ್ಕೆ ಹೆಲ್ಪ್ ಮಾಡ್ತವೆ. ಒಂದು ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಲೈಟನ್ನು ಪ್ರೊಪಗೇಟ್ ಮಾಡ್ತವೆ.
ಸೊ ಡಿಫ್ರೆಂಟ್ ಟೈಪ್ಸ್ ಏನಿದ್ದಾವೆ ಅನ್ನೋದು ನೋಡೋದಾದ್ರೆ, ಫಸ್ಟ್ ಒನ್ ಎಲ್ ಇ ಡಿ ಲೈಟ್ ಎಮಿಟಿಂಗ್ ಡಯೋಡ್, ಸೆಕೆಂಡ್ ಒನ್ ಇಸ್ ಫೋಟೋ ಡಯೋಡ್ ಅಥವಾ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಾನು ಕರಿತೀವಿ ಇದನ್ನ, ಫೋಟೋ ಟ್ರಾನ್ಸಿಸ್ಟರ್ ಥರ್ಡ್ ಒನ್. ನೆಕ್ಸ್ಟ್ ಫೋರ್ತ್ ಒನ್ ಐ ಆರ್ ಎಲ್ ಇ ಡಿ ಅಂದರೆ ಇನ್ಫ್ರಾರೆಡ್ ಎಲ್ ಇ ಡಿ, ಆ್ಯಂಡ್ ಫಿಫ್ತ್ ಒನ್ ಎಲ್ ಡಿ ಆರ್ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್, ಸಿಕ್ಸ್ತ್ ಒನ್ ಆಪ್ಟಿಕಲ್ ಸೆನ್ಸಾರ್, ಸೆವೆಂತ್ ಒನ್ ಆಪ್ಟೋ ಕಪ್ಲರ್ಸ್, ಏಯ್ತ್ ಒನ್ ಆಪ್ಟೋ ಐಸೋಲೇಷನ್ಸ್, ಆ್ಯಂಡ್ ನೈನ್ತ್ ಒನ್ ಲೇಸರ್ ಡಯೋಡ್. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಸಿಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಟೋ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್. ಸೊ ಇದರಲ್ಲಿ ಮೊದಲನೇದಾಗಿರುವಂತಹ ಎಲ್ ಇ ಡಿ ಅನ್ನು ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಉಳಿದಿದ್ವೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ ಇ ಡಿ ಅಂದರೆ ಏನು? ಲೈಟ್ ಎಮಿಟಿಂಗ್ ಡಯೋಡ್. ಸೊ ಇಟ್ ಈಸ್ ಇನ್ ದ ಸಿಂಪಲ್ ಟರ್ಮ್ಸ್ ಅಂಡ್ ಲೈಟ್ ಎಮಿಟಿಂಗ್ ಡಯೋಡ್ ಈಸ್ ಅ ಸೆಮಿಕಂಡಕ್ಟರ್ ಡಿವೈಸ್ ದಟ್ ಎಮಿಟ್ಸ್ ಲೈಟ್ ವೆನ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ ಥ್ರೂ ಇಟ್. ಸೊ ಸಿಂಪಲ್ ಆಗಿ ನಾವು ಹೇಳಬೇಕಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂದರೆ ಏನು? ಲೈಟನ್ನು ಎಮಿಟ್ ಮಾಡುತ್ತೆ. ಯಾವಾಗ ಎಮಿಟ್ ಮಾಡುತ್ತೆ? ನಾವು ಎಮಿಟ್ ಮಾಡೋದು ಅಂದರೆ ಏನು? ಲೈಟನ್ನು ಆನ್ ಮಾಡುತ್ತೆ. ಸೊ ಯಾವಾಗ ಇದು ಆನ್ ಆಗುತ್ತೆ ಅಂತಂದರೆ ಸರ್ಟನ್ ಅಮೌಂಟ್ ಆಫ್ ವೋಲ್ಟೇಜ್ ಅದರಲ್ಲಿ ಅಥವಾ ಕರೆಂಟ್ ಪಾಸ್ ಆಗಿದ್ದವಾಗ ಎಲ್ ಇ ಡಿ ಅನ್ನೋದು ಗ್ಲೋ ಆಗುತ್ತೆ ಅಥವಾ ಇಟ್ ಎಮಿಟ್ಸ್ ದ ಲೈಟ್ ಅಂತ ಹೇಳ್ಬೋದು. ಸೊ ಇದು ಒಂದು ಸೆಮಿಕಂಡಕ್ಟರ್ ಡಿವೈಸ್ ಆಗಿರುತ್ತೆ. Light is produced when the particles that carry the current, known as electrons and holes, combine together within the semiconductor material. So, yavag light produce agatte now some amount of current anna adralli pass maadidavaga yen current carrying charges irtave chargers andre electrons matte holes ಔಟ್ರ್ ಕಾಂಬಿನೇಷನಿಂದ ನಮಗೆ ಅಲ್ಲಿ ಸೆಮಿಕಂಡಕ್ಟರ್ ಮೆಟೀರಿಯಲ್ ಇಂದ ಏನಾಗುತ್ತೆ? ಲೈಟ್ ಅನ್ನೋದು ಉತ್ಪನ್ನ ಆಗುತ್ತೆ. ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಡಯೋಡ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅ ನಾನ್ ಫ್ರಮ್ ಅ ಕನ್ವೆನ್ಷನಲ್ ಡಯೋಡ್. ಸೊ ಇದೊಂದು ಸ್ಪೆಷಲ್ ಟೈಪ್ ಆಫ್ ಡಯೋಡ್ ಅಂತ ಹೇಳ್ಬೋದು. ಆ್ಯಂಡ್ ನಾರ್ಮಲ್ ಡಯೋಡ್ ನಾವೇನು ಯೂಸ್ ಮಾಡ್ತೀವಿ, ಜರ್ಮೇನಿಯಮ್ ಅಥವಾ ಸಿಲಿಕಾನ್ದು, ಆ ಡಯೋಡ್ಗಿಂತ ತುಂಬ ವ್ಯತ್ಯಾಸ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಅದು ಹೇಗೆ ಡಿಫ್ರೆನ್ಸ್, ಯಾವ್ಯಾವ್ದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನೋಡೋಣ. ಇಟ್ ಎಂಪ್ಲಾಯ್ಸ್ ಅ ಗ್ಯಾಲಿಯಂ ಆರ್ಸನೈಡ್ ಆರ್ ಗ್ಯಾಲಿಯಂ ಫಾಸ್ಫೈಡ್ ಆಸ್ ಅ ಪಿ ಎನ್ ಜಂಕ್ಷನ್ ಇನ್ಸ್ಟೆಡ್ ಆಫ್ ಜರ್ಮಿನಿಯಂ ಆರ್ ಸಿಲಿಕಾನ್ ಪಿ ಎನ್ ಜಂಕ್ಷನ್. ಸೊ ಅದು ಬಂದು ನಮಗೆ ಏನು ನಾರ್ಮಲ್ ಮೆಟೀರಿಯಲ್, ನಾವು ನಾರ್ಮಲ್ ಡಯೋಡನ್ನು ಯೂಸ್ ಮಾಡೋದಕ್ಕೆ ಜರ್ಮಿನಿಯಂ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಜರ್ಮೇನಿಯಂ ಅಥವಾ ಸಿಲಿಕಾನ್ ಪಿ ಎನ್ ಜಂಕ್ಷನ್ಗಳನ್ನು ಬಳಕೆ ಮಾಡ್ತೀವಿ. ಆದರೆ ಈ ಒಂದು ಎಲ್ ಇ ಡಿಸ್ ಅಲ್ಲಿ ಗ್ಯಾಲಿಯಂ ಆರ್ಸನೈಡ್ ಅಥವಾ ಗ್ಯಾಲಿಯಂ ಫಾಸ್ಫೈಡ್ ಅನ್ನು ಪಿ ಎನ್ ಜಂಕ್ಷನ್ಸ್ ಆಗಿ ಬಳಕೆ ಮಾಡ್ತಾರೆ. ದ ಡಿವೈಸ್ ಈಸ್ ಯೂಸ್ ಆಸ್ ಲೈಟ್ ಇಂಡಿಕೇಟರ್ ಇನ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಫಾರ್ ವೇರಿಯಸ್ ಡಿಸ್ಪ್ಲೇ ಪರ್ಪಸಸ್. ಸೊ ಬೇಸಿಕ್ ಆಗಿ ಇದನ್ನು ಕಂಡುಹಿಡಿದಿದ್ದು ಹೊಸದ್ರಲ್ಲಿ ನಮಗೆ ಓನ್ಲಿ ದ ಬೇಸಿಕ್ ಅಪ್ಲಿಕೇಶನ್ ಎದಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಲೈಟ್ ಇಂಡಿಕೇಟರ್ ಆಗಿ ಬೇಸಿಕ್ ಆ್ಯಂಡ್ ಫಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಇದ್ದದ್ದು. ಸೊ ಅದ್ರ ವರ್ಕಿಂಗ್ ನೋಡೋದಾದರೆ ಹೇಗೆ? ಇನ್ ಕನ್ವೆನ್ಷನಲ್ ಡಯೋಡ್ ದ ಹೀಟ್ ಡೆವಲಪ್ ಡ್ಯೂರಿಂಗ್ ರೀಕಾಂಬಿನೇಷನ್ ಆಫ್ ಹೋಲ್ಸ್ ಆ್ಯಂಡ್ ಫ್ರೀ ಎಲೆಕ್ಟ್ರಾನ್ ಈಸ್ ಅಬ್ಸರ್ವ್ ಬೈ ದ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್. ಸೊ ನಾರ್ಮಲ್ ಆಗಿರುವಂತಹ ಡಯೋಡಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ರೀಕಾಂಬಿನೇಷನ್ ಆಗಬೇಕಾದ್ರೆ ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದು ಬಂದು ನಮಗೆ ಆ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲೇ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಆದರೆ ಬಟ್ ಇನ್ ಎಲ್ ಇ ಡಿ ದ ರೇಟ್ ಆಫ್ ರೀಕಾಂಬಿನೇಷನ್ ಈಸ್ ಮಚ್ ಹೈಯರ್ ಡ್ಯೂ ಟು ವಿಚ್ ಎನರ್ಜಿ ಪ್ಯಾಕೆಟ್ಸ್ ಫೋಟಾನ್ಸ್ ಆರ್ ರಿಲೀಸ್ಡ್ ಬೈ ದ ಪಿ ಎನ್ ಜಂಕ್ಷನ್ ಇನ್ ದ form of light rays of visible and infrared spectrum. So, ಎಲ್ಲಿ ನಾರ್ಮಲ್ ಡಯೋಡಲ್ಲಿ ನಮಗೆ ಎರಡು ಹೋಲ್ಸ್ ಎಲೆಕ್ಟ್ರಾನ್ಸ್ ಮಿಕ್ಸ್ ಆಗಬೇಕಾದ್ರೆ ಅಥವಾ ಕಂಬೈನ್ ಆಗಬೇಕಾದ್ರೆ ಏನಾಗುತ್ತೆ, ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟನ್ನು ಏನು ಮಾಡುತ್ತೆ ನಾರ್ಮಲ್ ಡಯೋಡಲ್ಲಿ, ಅದರಲ್ಲಿ ಯಾವ ಸೆಮಿಕಂಡಕ್ಟರ್ ಮೆಟೀರಿಯಲನ್ನು ಅಥವಾ ಜರ್ಮೇನಿಯಮ್ ಆರ್ ಜರ್ಮೇನಿಯಮ್ ಅಂತವು ಏನಾದರೂ ಯೂಸ್ ಮಾಡಿದ್ದವಾಗ ಆ ಒಂದು ಮೆಟೀರಿಯಲ್ಲೇ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಆದರೆ ಎಲ್ ಇ ಡಿಯಲ್ಲಿ ಬಂದು
ಆ ಒಂದು ಕಾಂಬಿನೇಷನ್ ರೀಕಾಂಬಿನೇಷನ್ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ನ ರೀಕಾಂಬಿನೇಷನ್ ಏನಿದೆ ಅಲ್ಲ ಆ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಜಾಸ್ತಿ ಇರೋದ್ರಿಂದ ಬಿಕಾಸ್ ಆಫ್ ಜರ್ಮಿನಿಯಂ ಆರ್ಸನೈಡ್ ಅಂತ ಹೇಳಿ ಗ್ಯಾಲಿಯಂ ಆರ್ಸನೈಡ್ ಅಂತ ಹೇಳಿ ನಾವೇನು ಯೂಸ್ ಮಾಡಿದ್ದೀವಿ ಅದರಲ್ಲಿ ಆ ಒಂದು ಮೆಟೀರಿಯಲ್ ಅಲ್ಲಿ ಕಾಂಬಿನೇಷನ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರೋದೇನಾಗತ್ತೆ ಎನರ್ಜಿ ಪ್ಯಾಕೆಟ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಯಾವನ್ನ ನಾವು ಫೋಟಾನ್ಸ್ ಅಂತ ಕರಿತೀವಿ ಆ ಒಂದು ಎನರ್ಜಿ ಪ್ಯಾಕೆಟ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಹಾಗೂ ಆ ರೀತಿ ರಿಲೀಸ್ ಮಾಡಿದ್ದವಾಗ ಆ ರಿಲೀಸ್ ಅನ್ನೋದು ಯಾವ ರೀತಿಯಲ್ಲಾಗತ್ತೆ, ಲೈಟ್ ರೇಸ್ ಮುಖಾಂತರ ಫೋಟಾನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಎನರ್ಜಿ ಪ್ಯಾಕೆಟ್ಸ್ ಅನ್ನು. ಸೊ ಆ ಲೈಟ್ ರೇಸ್ ನಮಗೆ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ಅಲ್ಲಿ ಅಥವಾ ವಿಸಿಬಲ್ ರೂಪದಲ್ಲಿ ನಮಗೆ ಕಾಣುತ್ತೆ. ಸೊ ಕಾಮನ್ ಟೈಪ್ ಆಫ್ ಎಲ್ಇಡಿಸ್ ಆರ್ ಆಪರೇಟೆಡ್ ಎಟ್ ದ ಫಾರ್ವರ್ಡ್ ಬಯಸ್ ಆಫ್ 1 volt ಟು 3 volt ಅಂಡ್ ದೇ ಎಮಿಟ್ ಲೈಟ್ ಎಟ್ ದ ಕರೆಂಟ್ ಆಫ್ 10 to 15 milliamperes. ಸೊ ನಾರ್ಮಲ್ ಆಗಿ ಎಲ್ಇಡಿಸ್ ಆಪರೇಟ್ ಆಗೋದೇನು ಓನ್ಲಿ ಫಾರ್ವರ್ಡ್ ಬಯಸ್ ಅಲ್ಲಿ ಆಪರೇಟ್ ಆಗುತ್ತೆ, ರಿವರ್ಸ್ ಬಯಸ್ ಅಲ್ಲಿ ಆಪರೇಟ್ ಆಗಲ್ಲ. ಸೊ ಆ ಫಾರ್ವರ್ಡ್ ಬಯಸ್ ಎಷ್ಟು ಇರಬೇಕು ವೋಲ್ಟೇಜ್ ಅಂದ್ರೆ 1 volt ಇಂದ ಹಿಡಿದು 3 volts ತನಕನೂ ನಾವು ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಂದಕ್ಕೆ 1 volt ಇಲ್ಲೇ ಆನ್ ಆಗ್ತವೆ, ಕೆಲವೊಂದಕ್ಕೆ 3 volts ತನಕ ಆನ್ ಆಗಲ್ಲ. ಸೊ ಆ ರೀತಿ ವೇರಿ ಆಗುತ್ತೆ 1 to 3 volts ಅಂಡ್ ಯಾವ ಎಷ್ಟು ಕರೆಂಟ್ ನಾವು ಅಪ್ಲೈ ಮಾಡಿದ್ರೆ ಲೈಟ್ ಅನ್ನ ಎಮಿಟ್ ಮಾಡ್ತೇವೆ ಅಂದ್ರೆ 10 to 15 milliamperes ಕರೆಂಟ್ ಅನ್ನ ಅಪ್ಲೈ ಮಾಡಿದ್ರೆ ಲೈಟ್ ಅನ್ನ ಎಮಿಟ್ ಮಾಡ್ತವೆ. ಸೊ ದೇ ಆರ್ ಮೇಡ್ ಇನ್ 5 different colors, ಗ್ರೀನ್, ರೆಡ್, ಎಲ್ಲೋ, ಬ್ಲೂ ಅಂಡ್ ವೈಟ್. ಸೊ 5 different ಬೇಸಿಕ್ ಕಲರ್ಸ್ ಬಂದು ಇನ್ನು 10-15 ಕಲರ್ಸ್ ಅಲ್ಲಿ ನಮಗೆ ಮ್ಯಾನುಫ್ಯಾಕ್ಚರ್ ಆಗ್ತವೆ. ಬಟ್ ಬೇಸಿಕ್ ಕಲರ್ಸ್ ಬಂದು ಗ್ರೀನ್, ರೆಡ್, ಎಲ್ಲೋ, ಬ್ಲೂ ಅಂಡ್ ವೈಟ್. ಸೊ ಇದು ವರ್ಕಿಂಗ್ ಆಫ್ ಎಲ್ಇಡಿ ಆಯಿತು. ಸೊ ಇಲ್ಲಿ ನೋಡ್ರಿ ವರ್ಕಿಂಗ್ ಪ್ರಿನ್ಸಿಪಲ್ ಎಲೆಕ್ಟ್ರೋ ಲ್ಯುಮೆನ್ಸೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ವೆಂಟೆಡ್ ಯಾರು ಇನ್ವೆಂಟ್ ಮಾಡಿದ್ದಾರೆ, ಹೆಚ್ ಜೆ ರಾನ್ 1907, ಓಲೆಗ್ ಲೋಸಿವ್ 1927, ಜೇಮ್ಸ್ ಆರ್ ಪೆರಡ್ 1961 ಅಂಡ್ ನಿಕ್ ಹೊಲೊಯೆಂಕ್ 1962. ಸೊ ಇಷ್ಟು ಜನ ಕಂಡುಹಿಡಿದಿದ್ದಾರೆ, ಆದರೆ ಅದರಲ್ಲಿ ಫಸ್ಟ್ರಿಂದ ಕಂಡುಹಿಡಿದ್ರಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಕೊತ 1962 ಅಲ್ಲಿ ನಮಗೆ ಒಂದು ಸಂಪೂರ್ಣವಾದ ಎಲ್ಇಡಿ ಅನ್ನೋದು ಹೊರಬಂತು. ಸೊ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಅವಕ್ಕೆ ಆಗಿ ಅಪ್ರೂವಲ್ ಆಗಿ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋಂಥದ್ದು 1962 ಅಲ್ಲಿ ಇದು. ಆ್ಯಂಡ್ ಪಿನ್ ಕಾನ್ಫಿಗರೇಷನ್ ಬಂದು ಎರಡು ಪಿನ್ಸ್ ಇರ್ತವೆ, ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಂತ ಹೇಳಿ. ಸೊ ಈ ರೀತಿ ಒಂದು 5 different ಕಲರ್ಸ್ ಅಲ್ಲಿ ನಮಗೆ ಮ್ಯಾನುಫ್ಯಾಕ್ಚರ್ ಆಗ್ತವೆ. ಇದರಲ್ಲಿ ಲೆಡ್ ಯಾವ ರೀತಿ ನಾವು ನೋಡ್ಕೋಬೇಕು, ಯಾವ್ದು ಆ್ಯನೋಡ್ ಯಾವ್ದು ಕ್ಯಾಥೋಡ್ ಅನ್ನೋದಾದ್ರೆ, ಈ ಉದ್ದ ಇರುತ್ತಲ್ಲ ಅದನ್ನ ನಾವು ಆ್ಯನೋಡ್ ಅಂತ ಹೇಳ್ತೀವಿ, ಶಾರ್ಟ್ ಇರುವಂಥದ್ದು ನಮಗೆ ಕ್ಯಾಥೋಡ್ ಅಂತ ಹೇಳ್ತೀವಿ. ಅಥವಾ ಕ್ಯಾಥೋಡ್ ಹತ್ರ ಈ ರೀತಿ ಫ್ಲಾಟ್ ಸರ್ಫೇಸ್ ಇರುತ್ತೆ ಇಲ್ಲಿ. ಸೊ ಇನ್ ಕೇಸ್ ನಮ್ಗೇನಾದ್ರೂ ಲೆಡ್ ಮುರಿದಿತ್ತು, ಎರಡು ಸಮಾಂತರವಾಗಿದ್ದಾವೆ ಅಂತಂದವಾಗ ನಾವು ಇದು ನೋಡ್ಕೋಬಹುದು, ಕ್ಯಾಥೋಡ್ ಹತ್ರ ಈ ರೀತಿ ನಮಗೆ ಫ್ಲಾಟ್ ಸರ್ಫೇಸ್ ಇರುತ್ತೆ ಅಂಡ್ ಆ್ಯನೋಡ್ ಹತ್ರ ರೌಂಡ್ ಶೇಪೇ ಇರುತ್ತೆ. ಸೊ ಇದು ಬಂದು ನಮಗೆ ಎಲ್ಇಡಿದು ಸರ್ಕ್ಯೂಟ್ ಸಿಂಬಲ್ ಅಂತ ಹೇಳ್ತೀವಿ. ಸರ್ಕ್ಯೂಟ್ ಅಲ್ಲಿ ನಾವು ಎಲ್ಇಡಿನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ಏನಾಗುತ್ತೆ, ಹೊರಗಡೆ ಸಿಂಬಲ್ ಇದ್ದವಾಗ ಲೈಟ್ ಅನ್ನ ಎಮಿಟ್ ಮಾಡುತ್ತೆ ಡಯೋಡು ಅನ್ನೋದು ಅರ್ಥ. ಸೊ ಅಥವಾ ಒಳಗಡೆ ಇದ್ದವಾಗ ಸಿಂಬಲ್ ಈ ರೀತಿ ಇನ್ವರ್ಡ್ ಅನ್ನ ಹೇಳಿದ್ದವಾಗ ಅದು ಲೈಟ್ ಅಬ್ಸರ್ವ್ ಮಾಡ್ಕೊಳತ್ತೆ ಅನ್ನೋದು ಅರ್ಥ. ಓಕೆ, ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋಲ್ಲಿ ಇನ್ನೂ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಟೋ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಅನ್ನು ನೋಡೋಣ. ಅಂಡ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.